ಸರ್ ತಾವೀಗಾಗಲೇ ಹೇಳಿದಿರಿ ಇಲ್ಲೇನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ತಾವೇ ಯೋಚನೆ ಮಾಡಬಹುದು ಇಲ್ಲಿನ ಸ್ಥಳೀಯ ಅಧಿಕಾರಿಗಳಿರಬಹುದು ಅಥವಾ ಜನಪ್ರತಿನಿಧಿ ಇರಬಹುದು ಬೇಜವಾಬ್ದಾರಿ ತಂದಿಂದ ಅವರು ತಗೊಂಡಿರುವಂತ ತೀರ್ಮಾನದಿಂದ ಇವತ್ತು ಎಷ್ಟು ಜನಕ್ಕೆ ತೊಂದರೆ ಆಗಿದೆ ಯಾಕಂದ್ರೆ ರಾಜಕಾಲುವೆ ಈ ಹಿಂದೆ ಒಂದು 40 ರಿಂದ 50 ಅಡಿ ಇದ್ದಿದ್ದ ರಾಜಕಾಲುವೆನ ಯಾವುದೋ ಒಂದು ಭೂ ಮಾಫಿಯಾ ಅವರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಸ್ಥಳೀಯ ಶಾಸಕರು ರಾಜಕಾಲುವೆನ ತೆಗೆದು ರಸ್ತೆಗೆ ಹಾಕಿದ್ದಾರೆ ಇಲ್ಲೇ ಪಕ್ಕದಲ್ಲೇ ತಾವು ನೋಡಬಹುದು ಅದು ತಮಗೆ ಕಾಣಿಸುತ್ತೆ ಇಲ್ಲಿಂದಾನೆ ಸುಮಾರು ಒಂದು 15 ಅಡಿ ರಾಜಕಾಲುವೆ 50 ಅಡಿ ರಾಜಕಾಲುವೆ 15 ಅಡಿಗೆ ಬಂದ್ರೆ ಯಾವ ರೀತಿ ನೀರು ಸರಾಗವಾಗಿ ಹರಿಯುತ್ತದೆ ತಾವೇ ಹೇಳಿ ಆಮೇಲೆ ತಾವೇ ಯೋಚನೆ ಮಾಡಬೇಕು ಈ ಹಿಂದೆನೇ ಲೇಔಟ್ ಮಾಡಿ ಈ ತಗ್ಗು ಪ್ರದೇಶದಲ್ಲಿ ಲೇಔಟ್ ಮಾಡಿ ಮನೆ ಕಟ್ಟಿಬಿಟ್ಟಿದ್ದಾರೆ ಸೊಲ್ಯೂಷನ್ ಅನ್ನೋದು ಪ್ರತಿಯೊಂದು ಸಮಸ್ಯೆಗೂ ಸೊಲ್ಯೂಷನ್ ಅನ್ನೋದು ಇದ್ದೇ ಇರ್ತದೆ ಸೂಕ್ತ ಒಂದು ಟೋಪೋಗ್ರಾಫಿಕಲ್ ಸರ್ವೆ ಮಾಡಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅವರು ಯಾವ ದಿಕ್ಕಿನಲ್ಲಿ ಇನ್ನೂ ಹಳ್ಳ ಮಾಡಬೇಕು ಡ್ರೈನೇಜ್ನ ಮತ್ತು ರಾಜಕಾಲುವೆ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ಅವರೊಂದು ಪ್ಲಾನ್ ಮಾಡಿಕೊಂಡ್ರೆ ಈ ಸಮಸ್ಯೆ ಬಗೆಹರಿಯುತ್ತದೆ ಸರ್ ಇವತ್ತಿನ ಕಾಲಘಟ್ಟದಲ್ಲಿ ತಮಗೆ ಗೊತ್ತಿದೆ ಸಮಸ್ಯೆ ಎಷ್ಟು ಬರ್ತದೋ ಅಷ್ಟು ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಅಷ್ಟು ದುಡ್ಡು ಬರ್ತದೆ ಯಾಕಂದರೆ ಎಷ್ಟು ನಂಬರ್ ಆಫ್ ಕೆಲಸ ಬರುತ್ತೋ ಅಷ್ಟು ನಂಬರ್ ಆಫ್ 40% ಕಮಿಷನ್ನು ಈ ಹಿಂದೆನೇ ತಾವೆಲ್ಲರೂ ಮಾಧ್ಯಮಗಳಲ್ಲಿ ಬಿತ್ತರಿಸಿದ್ದೀರಾ ಇನ್ನು ಮುಂದಕ್ಕೆ ಆ ಥರದ ಸಮಸ್ಯೆಗಳು ಬರಲ್ಲ ಅನ್ನೋ ಒಂದು ನಂಬಿಕೆ ನಮಗಿದೆ ಯಾಕಂದರೆ ಈ ಈ ಬಾರಿ ಒಂದು ಜನಸ್ನೇಹಿ ಸರ್ಕಾರ ಬಂದಿದೆ ಈ ಥರದ ಸಮಸ್ಯೆಗಳನ್ನ ನಾನೊಬ್ಬ ಡಿಫಿಡೆಡ್ ಕ್ಯಾಂಡಿಡೇಟ್ ಆದರೂ ಪರಾರ್ಜಿತ ಅಭ್ಯರ್ಥಿ ಆದರೂ ಯಾವುದೇ ಕಾರಣಕ್ಕೂ ನನ್ನ ಮನೇಲಿ ಸುಮ್ಮನೆ ಕೂತ್ಕೊಳ್ಳೋ ವ್ಯಕ್ತಿ ಅಲ್ಲ ಇನ್ನು ಮುಂದಕ್ಕೆ ಮುಂದಿನ ದಿವಸಗಳಲ್ಲಿ ಇದೇನು ಸಮಸ್ಯೆಗಳಾಗಿದ್ದಾವೆ ರಾಜಕಾಲುವೆ ಸಮಸ್ಯೆ ಇರ್ಬೋದು ಅಥವಾ ಮೋರಿ ಡಿ ಶೀಲ್ಡ್ ಸಮಸ್ಯೆ ಇರ್ಬೋದು ತಗರು ಪ್ರದೇಶದಲ್ಲಿ ನೀರು ಇನ್ನು ಮುಂದಕ್ಕೆ ನಿಲ್ಲದೇ ಇರೋ ರೀತಿಯಲ್ಲಿ ಏನು ಮಾಡ್ಬೋದು ಅದರ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಕೆಲಸ ಒಟ್ಟಿಗೆ ಮಾಡ್ತೀವಿ ಸರ್ ವಿಸ್ತಾರ ನ್ಯೂಸ್ ನಿಖರ ಜನಪರ